ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ವಿಜ್ಞಾನ ವಿಷಯದ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತ ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಲೋಹ ಮತ್ತು ಅಲೋಹಗಳ ಭೌತಿಕ ಗುಣಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಇನ್ನ ಲೋಹಗಳು ರಾಸಾಯನಿಕವಾಗಿ ಬೇರೆ ಬೇರೆ ವಸ್ತುಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಮೊದಲನೇದು ಯಾವುದು ಅಂತಂದ್ರೆ, ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾದಂತಹ ವರ್ತನೆಯನ್ನ ತೋರುತ್ತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ಗಳನ್ನ ಏನ್ ಮಾಡ್ತಾವ, ಬಿಡುಗಡೆ ಮಾಡುತ್ತವೆ. ಬಹುತೇಕ ಎಲ್ಲಾ ಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಂದ್ರೆ ಗಾಳಿಯೊಂದಿಗೆ ವರ್ತಿಸಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡ್ತಾವ ಅನ್ನೋದನ್ನ ಕಳೆದ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ, ಹೌದಾ? ಸೊ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೆಲವೊಂದಷ್ಟು ಉದಾಹರಣೆಗಳನ್ನ ಕೂಡ ನಾವು ನೋಡಿದ್ವಿ. ಏನದು ಉದಾಹರಣೆಗಳು ಏನಪ್ಪಾ ಅಂತಂದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ಇವೆರಡೂ ಕೂಡಿಸಿದ್ರೆ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಆಗುವುದು. ಅಥವಾ ಮ್ಯಾಗ್ನೀಸಿಯಂ ಮತ್ತು ಆಕ್ಸಿಜನ್ ಇವೆರಡೂ ವರ್ತಿಸಿದಾಗ ಮ್ಯಾಗ್ನೀಸಿಯಂ ಆಕ್ಸೈಡ್. ಸೊ ಈ ರೀತಿಯಾಗಿ ಯಾವುದೇ ಲೋಹ ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡುತ್ತವೆ ಅನ್ನೋದನ್ನ ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ, ಹೌದಾ? ಸೊ ಅದಾದ ನಂತರ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಹೇಳ್ತಾರೆ. ಉಭಯಧರ್ಮಿ ಆಕ್ಸೈಡ್ಗಳು, ಉಭಯಧರ್ಮಿ ಆಕ್ಸೈಡ್ ಅಂದ್ರೆ ಏನು? ಸೊ ಉಭಯಧರ್ಮಿ ಆಕ್ಸೈಡ್ ಅಂತಂದ್ರ ಲೋಹದಲ್ಲಿ ಇರುವ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳನ್ನ ಪ್ರದರ್ಶಿಸುವಂತಹ ಲೋಹಗಳಿಗೆ ಏನಂತ ಕರೀತಾರಂತಂದ್ರೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರೆ, ಹೌದಾ? ಈಗ ಲೋಹದ ಕೆಲವು ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳನ್ನ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರೆ. ಸೊ ಅವುಗಳನ್ನ ಇಂಗ್ಲಿಷ್ ನಲ್ಲಿ ಆಂಪೋಟೆರಿಕ್ ಅಂತ ಕರೀತಾರೆ, ಆಂಪೋಟೆರಿಕ್. ಸೊ ಅವುಗಳು ಯಾವ್ಯಾವ ಅನ್ನೋದನ್ನ ಅಲ್ಲಿ ನೀವು ನೋಡಬಹುದು. ಬೇರಿಯಂ, ಅಲ್ಯೂಮಿನಿಯಂ, ಗ್ಯಾಲಿಯಂ, ಎಸ್ಬಿ ಅಂತಕ್ಕಂಥದ್ದು. ಸೊ ಇಲ್ಲಿರ್ತಕ್ಕಂಥ ಬೇಸಿಕ್ ಅಂಡ್ ಅಸಿಡಿಕ್ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನ ಪ್ರದರ್ಶಿಸುವಂತಹ ಆಕ್ಸೈಡ್ಗಳಿಗೆ ಏನಂತ ಕರೀತಾರೆ ಅಂತಂದ್ರ ಉಭಯಧರ್ಮಿ ಆಕ್ಸೈಡ್ಗಳು. ಇದು ನಿಮಗೆ ಬರುವಂತಹ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಇವುಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಬೇಸ್ ಅಂಡ್ ಅಸಿಡ್ಸ್ ಅಂತ ಹೇಳ್ತೀವಿ. ಆಮ್ಲ ಅಸಿಡ್ ಬೇಸ್ ಅಂದ್ರೆ ಪ್ರತ್ಯಾಮ್ಲ, ಆಮ್ಲ ಅಂದ್ರೆ ಏನು ಅಸಿಡ್, ಆಮೇಲೆ ಪ್ರತ್ಯಾಮ್ಲ ಅಂದ್ರೆ ಬೇಸ್ ಅಂತ ಕರೀತಾರೆ ಇಂಗ್ಲಿಷ್ ಒಳಗ. ಸೊ ಇವುಗಳೆರಡರ ಜೊತೆಗೆ ವರ್ತಿಸಿದಾಗ ಇವುಗಳು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತವೆ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನ, ಎರಡು ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೀತಂತಂದ್ರ ಒಂದು ಹೊಸ ಉತ್ಪನ್ನ ಬಿಡುಗಡೆ ಆಗ್ತದ. ಸೊ ಅದನ್ನ ಏನಂತ ಕರೀತಾರಂದ್ರ ರಾಸಾಯನಿಕ ಕ್ರಿಯೆ ಅಂತ ಕರೀತಾರ. ಸೊ ಹಾಗಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಇವೆರಡೂ ಗುಣಗಳನ್ನ ಪ್ರದರ್ಶಿಸುವಂತಹ ಆಕ್ಸೈಡ್ಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರ. ಇಂಗ್ಲಿಷ್ ಒಳಗ ಆಂಪೋಟೆರಿಕ್ ಅಂತ ಕರೀತಾರ ಅವುಗಳನ್ನ. ಸೊ ಇವು ಏನಪ್ಪಾ ಅಂತಂದ್ರ ಇಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಎರಡೂದರ ಜೊತೆಗೆ ವರ್ತಿಸಿದಾಗ ಇವುಗಳು ಲವಣ ಮತ್ತು ನೀರನ್ನ ಏನ್ ಮಾಡ್ತಾವ, ಉತ್ಪತ್ತಿ ಮಾಡ್ತಾವ. ಅದು ಕೂಡ ನಮ್ಗ ಗೊತ್ತಿರ್ಬೇಕಾಗ್ತದ ಉಭಯಧರ್ಮಿ ಆಕ್ಸೈಡ್ಗಳ ಬಗ್ಗೆ. ಸೊ ಉದಾಹರಣೆಯಾಗಿ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಂಟು ಮಾಡ್ತದ. ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ ನೋಡ್ರಿ, ಅಲ್ಯೂಮಿನಿಯಂ ಏಎಲ್ 3O2 ಅಂದ್ರೆ ಆಕ್ಸಿಜನ್ ಅಂದ್ರೆ ಇವೆರಡು ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗ್ತದ. ಸೊ ಅದನ್ನ ನಾವು ಇಲ್ಲಿ ಏನ್ಪಾ ಅಂತಂದ್ರ ನೋಡಬಹುದು. ಅದರ ಒಂದು ಸಮೀಕರಣ 4AL+3O2 ಅಂತಂದ್ರ ಅಲ್ಯೂಮಿನಿಯಂ ನ 4 ಪರಮಾಣುಗಳು 3O2 ಆಕ್ಸಿಜನ್ ನ 3 ಪರಮಾಣುಗಳು ಕೂಡಿಕೊಂಡ್ರೆ ಏನಾಗ್ತದ ಅಂತಂದ್ರ ಅಲ್ಯೂಮಿನಿಯಂ ಆಕ್ಸೈಡ್ 2AL2O3. ಸೊ ಇದು ಒಂದು ಉದಾಹರಣೆ ಯಾವ್ದು ಅಂತಂದ್ರ ಉಭಯಧರ್ಮಿ ಆಕ್ಸೈಡ್ಗಳಿಗೆ. ಉಭಯಧರ್ಮಿ ಆಕ್ಸೈಡ್ ಅಂತಂದ್ರೆ ಏನನ್ನ ಗೊತ್ತಾಗ್ಯದಲ್ಲ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನ ಪ್ರದರ್ಶಿಸುವಂತಹ ಆಕ್ಸೈಡ್ಗಳಿಗೆ ಏನಂತ ಕರೀತಾರ ಉಭಯಧರ್ಮಿ ಆಕ್ಸೈಡ್ ಅಂತ ಕರೀತಾರ. ಅದರೊಳಗೆ ಮೊದಲನೇ ಉದಾಹರಣೆ ಯಾವ್ದಂದ್ರ
ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯ ಧರ್ಮಿ ಆಕ್ಸೈಡ್ ಅಂತ ಕರಿಬಹುದು. ಯಾಕಂತಂದ್ರೆ ಇದು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನ ಏನ್ ಮಾಡ್ತದ ಪ್ರದರ್ಶಿಸುತ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ಈ ಕೆಳಗಿನಂತೆ ವರ್ತಿಸುತ್ತದೆ. ನೋಡ್ರಿ ಅಲ್ಯೂಮಿನಿಯಂ ಆಮ್ಲ ಹೈಡ್ರೋಕ್ಲೋರಿಕ್ ಆಸಿಡ್ H2O3 ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ, ಆಮ್ಲ ಯಾವ್ದಿಲ್ಲಿ HCl ಅಂತ ಅದ. HCl ಅಂತಂದ್ರೆ ಏನು ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ವರ್ತಿಸಿದರೆ ಯಾವುದು ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನೋದು ಆಮ್ಲ HCl ಅಂತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಅಂದ್ರೆ ಏನ 2AlCl3 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ AlCl3 ಅಂದ್ರೆ ಏನಂತಂದ್ರ ಅಲ್ಯೂಮಿನಿಯಂ ಕ್ಲೋರೈಡ್ ಉತ್ಪನ್ನ ನಮಗ್ ಸಿಗ್ತದ ಪ್ಲಸ್ 3H2O ನೀರು. ಇದು ಲವಣ, ಇದು ನೀರು. ಈಗಾಗಲೇ ನಾನು ಉಭಯದಲ್ಲಿ ಆಕ್ಸೈಡ್ಗಳನ್ನ ಹೇಳಬೇಕಾದ್ರೆ ಹೇಳಿದ್ದೀನಿ, ಈ ಉಭಯದಲ್ಲಿ ಆಕ್ಸೈಡ್ಗಳು ಆಮ್ಲ ಅಥವಾ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನನ್ನ ಉತ್ಪಾದನೆ ಮಾಡುತ್ತವೆ ಲವಣ ಮತ್ತು ನೀರನ್ನ. ಸೊ ಇಲ್ಲಿ ಲವಣ ಯಾವುದು ಅಲ್ಯೂಮಿನಿಯಂ ಕ್ಲೋರೈಡ್, ಇದು ಲವಣ, ನೀರು 3H2O. ಸೊ ಈ ರೀತಿಯಾಗಿ ಇವೇನ್ ಮಾಡ್ತಾವು ಅಂತಂದ್ರ ಈ ಆಮ್ಲೀಯ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತವೆ. ಇದರ ಜೊತೆಗೆ ಇಲ್ಲಿ ಆಮ್ಲವನ್ನ ಪರಿಗಣಿಸಿದ್ರಿ, ಆಮ್ಲವನ್ನ ತೆಗೆದುಕೊಂಡಿದ್ರಿ, ಇನ್ನು ಮುಂದಿನ ಹಂತದಲ್ಲಿ ಪ್ರತ್ಯಾಮ್ಲ ಅಂದ್ರೆ ಬೇಸ್ ಅನ್ನ ತೆಗೆದುಕೊಡ್ಬೇಕು. ಪ್ರತ್ಯಾಮ್ಲ ಯಾವುದು ಇಲ್ಲ ನೋಡಿ NaOH, Al2O3 ಅನ್ನ NaOH ಅಂತಕ್ಕಂತ ಪ್ರತ್ಯಾಮ್ಲದೊಂದಿಗೆ ವರ್ತಿಸುವಂತೆ ಮಾಡಿದಾಗ NaOH ಅನ್ನೋದೇನು ಪ್ರತ್ಯಾಮ್ಲ. ಸೊ ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ ಸೋಡಿಯಂ ಅಲ್ಯೂಮಿನೇಟ್ NaAl2O3 ಪ್ಲಸ್ H2O ಅಂದ್ರೆ ಏನು ನೀರು. ಸೊ ಏನ್ ಸಿಗ್ತದೆ ನಮ್ಗೆ ಇಲ್ಲಿ ಅಂತಂದ್ರೆ ಸೋಡಿಯಂ ಅಲ್ಯೂಮಿನೇಟ್. ಸೊ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಆಕ್ಸೈಡ್ಗಳು ಪ್ರತ್ಯಾಮ್ಲವಾಗಿ ವರ್ತಿಸಿದಾಗ ಅಲ್ಲಿ ನಮ್ಗೆ ಸೋಡಿಯಂ ಅಲ್ಯೂಮಿನೇಟ್ ಅಂತಕ್ಕಂಥ ಲವಣ ಸಿಗ್ತದ ಮತ್ತು ನೀರ. ಇಲ್ಲಿ ಲವಣ ಇದು ಕೂಡ ಒಂದು ಲವಣ ಜೊತೆಗೆ ಇಲ್ಲಿ ನೀರು ನಮಗೆ ಸಿಗ್ತಾ ಹೋಗ್ತದ. ಜೊತೆಗೆ ಇನ್ನೂ ಒಂದು ಉದಾಹರಣೆಯನ್ನು ಇಲ್ಲಿ ನಾವು ನೋಡಬಹುದು. ಉದಾಹರಣೆ ತಾಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸಿಜನ್ ಜೊತೆಗೆ ಸೇರಿ ತಾಮ್ರದ ಆಕ್ಸೈಡ್ ಆಗ್ತದ. ಸೊ ಇದನ್ನು ನಾವು ಏನಪ್ಪಾ ಅಂತಂದ್ರ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಏನಾಗ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡಬಹುದಾಗಿದೆ. ತಾಮ್ರ Cu ಪ್ಲಸ್ O2 ಅಂದ್ರೆ ಆಕ್ಸಿಜನ್, ಆಕ್ಸಿಜನ್ ಒಂದಿಗೆ ವರ್ತಿಸಿದಾಗ ತಾಮ್ರದ ಆಕ್ಸೈಡ್ 2CuO ಕಾಪರ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ತಾಮ್ರದ ಆಕ್ಸೈಡ್ ಅನ್ನು ಕೂಡ ನೀವೇನಂತ ಕರಿಬಹುದು ಅಂತಂದ್ರ ಉಭಯ ಧರ್ಮಿ ಆಕ್ಸೈಡ್. ಯಾಕಂತಂದ್ರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿ ಏನ್ ಮಾಡ್ತದ ನೀರು ಮತ್ತು ಲವಣಗಳನ್ನ ಕೊಡುವಂತಹ ಪ್ರವೃತ್ತಿಯನ್ನ ಇದು ಕೂಡ ಹೊಂದಿರೋದ್ರಿಂದ ಇದನ್ನ ನಾವು ಉಭಯ ಧರ್ಮಿ ಆಕ್ಸೈಡ್ ಅಂತ ಹೇಳಬಹುದು. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಂಟು ಮಾಡ್ತದ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ, ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ನಾವೇನ್ ಮಾಡಬಹುದು ಪಡಿಬಹುದು. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಅಲ್ಯೂಮಿನಿಯಂ ಆಕ್ಸೈಡ್. ಇನ್ನ ಲೋಹದ ಆಕ್ಸೈಡ್ಗಳ ಕರಗುವಿಕೆ ನೋಡ್ರಿ, ಲೋಹದ ಆಕ್ಸೈಡ್ಗಳ ಕರಗುವಿಕೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಲೋಹ ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗುವುದಿಲ್ಲ ಅಂದ್ರೆ ವಿಲೀನ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಆಗಲೇ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಆಗಿರ್ಬೋದು ಅಥವಾ ಲೋಹದ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿರ್ಬೋದು ಇವುಗಳು ನೀರಿನಲ್ಲಿ ಏನಾಗಿಲ್ಲ ಕರಗೋದಿಲ್ಲ. ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನ ಉಂಟು ಮಾಡುತ್ತವೆ, ಅಲ್ಕಲೀಸ್ ಕ್ಷಾರಗಳನ್ನ
ಉಂಟು ಮಾಡುತ್ತವೆ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿ ಈ ಕೆಳಗಿನಂತೆ ಕ್ಷಾರಗಳನ್ನ ಉಂಟು ಮಾಡುತ್ತವೆ, ಅಲ್ಕಲೀಸ್ ಗಳನ್ನ ಉಂಟು ಮಾಡ್ತಾವ. ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ ಅಂತಕ್ಕಂತ ಆಕ್ಸೈಡ್ ಗಳನ್ನ ನಾವು ನೀರಿನಲ್ಲಿ ಹಾಕಿದ್ದೇ ಆದ್ರೆ ನೀರಿನಲ್ಲಿ ಕರಗುತ್ತವ, ಕರಗಿ ಕ್ಷಾರಗಳನ್ನ ಅಲ್ಕಲೀಸ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ಕ್ಷಾರಗಳನ್ನ ಈ ಎರಡು ಆಕ್ಸೈಡ್ ಗಳು ಯಾವ್ಯಾವ ಅಂತಂದ್ರೆ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್. ಇದು ನೋಡ್ರಿ ಸೋಡಿಯಂ ಆಕ್ಸೈಡ್ Na2O ಸಾಲಿಡ್ ಸ್ಟೇಟ್, ಎಸ್ ಅಂದ್ರೆ ಏನ ಘನ ಸ್ಥಿತಿ, H2O ಎಲ್ ಅಂದ್ರೆ ಲಿಕ್ವಿಡ್ ಸ್ಥಿತಿ. ಇವು ಏನನ್ನ ಉತ್ಪಾದನೆ ಮಾಡಿದ್ರು ಅಂತಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಷಾರ, ಇದು ಒಂದು ಕ್ಷಾರ ಅಂತ ಹೇಳ್ಬೋದು. 2NaOH ಅಂತ ಏನು ಬಂದದಲ್ಲ ಅದು ಒಂದು ಕ್ಷಾರ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರ ಆಕ್ಸೈಡ್ಗಳು ಏನ್ ಮಾಡ್ತಾವ, ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ, ಆದರೆ ಸೋಡಿಯಂ ಆಕ್ಸೈಡ್ ಮತ್ತು ಪೊಟ್ಯಾಸಿಯಂ ಆಕ್ಸೈಡ್ಗಳು ಏನ್ ಮಾಡ್ತಾವ ಅಂತಂದ್ರ ನೀರೊಳಗ ಕರಗಿ ಕ್ಷಾರಗಳನ್ನ ಉತ್ಪಾದನೆ ಮಾಡ್ತಾವ ಅಂತ ಹೇಳ್ಬೋದು. ಇಲ್ಲಿರುವಂತಹ ಉದಾಹರಣೆಯನ್ನು ನೀವು ಗಮನಿಸಬಹುದು, Na2O ಅಂದ್ರೆ ಏನ ಸೋಡಿಯಂ ಆಕ್ಸೈಡ್, H2O ಅಂದ್ರೆ ಏನು ನೀರು, ಇವೆರಡೂ ಒತ್ತಿಸಿದಾಗ ಏನಾಗ್ತದ ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗ್ತದ. ಪೊಟ್ಯಾಸಿಯಂ ಆಕ್ಸೈಡ್ ಕೂಡ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗ್ತದ. ಸೊ ಈ ರೀತಿಯಾಗಿ ನಾವು ಏನಪ್ಪಾ ಅಂತಂದ್ರೆ ಇಲ್ಲಿ ಆಕ್ಸೈಡ್ ಗಳು ಏನಪ್ಪಾ ಅಂದ್ರೆ ನೀರಿನೊಂದಿಗೆ ವರ್ತಿಸಿದಾಗ ಕ್ಷಾರಗಳನ್ನು ಉತ್ಪತ್ತಿ ಮಾಡುತ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ. ಇನ್ನ ಆಮ್ಲಜನಕದ ಕಡೆಗೆ ಲೋಹಗಳ ಪ್ರತಿಕ್ರಿಯಾತ್ಮಕತೆ ನೋಡ್ರಿ, ಲೋಹಗಳು ಯಾವ ರೀತಿಯಾಗಿ ಆಕ್ಸಿಜನ್ನೊಂದಿಗೆ ವರ್ತಿಸುತ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ. ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆಗೆ ವರ್ತಿಸುವುದಿಲ್ಲ ನೋಡ್ರಿ, ಪ್ರತಿಯೊಂದು ಲೋಹವು ಕೂಡ ಆಕ್ಸಿಜನ್ ಜೊತೆಗೆ ಒಂದೇ ತೆರನಾಗಿ ಏನ್ ಮಾಡಂಗಿಲ್ಲ ವರ್ತಿಸುವುದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ನಮ್ಮ ವಾತಾವರಣದೊಳಗೆ ಕಬ್ಬಿಣವನ್ನ ತೆರೆದ ಗಾಳಿಗೆ ಇಟ್ಟಾಗ ಬೇಗನೆ ತುಕ್ಕ ಹಿಡಿತದ, ಆದ್ರ ಬೆಳ್ಳಿ ಬಂಗಾರ ಎಂತಹ ವಸ್ತುಗಳು ತುಕ್ಕ ಹಿಡಿಯೋದಿಲ್ಲ. ಅದಕ್ಕ ಕಾರಣ ಏನಂತಂದ್ರ ಅವುಗಳ ಪ್ರತಿಕ್ರಿಯಾತ್ಮಕತೆ, ರಿಯಾಕ್ಷನ್, ಯಾವುದರೊಂದಿಗೆ ಯಾವ ಲೋಹ ಯಾವ ರೀತಿಯಾಗಿ ವರ್ತಿಸ್ತದ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಬೇಕಾಗ್ತದ. ಎಲ್ಲ ಲೋಹಗಳು ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ, ಆಮೇಲೆ ಜೊತೆಗೆ ಬೇರೆ ಬೇರೆ ಲೋಹಗಳು ಬೇರೆ ರೀತಿಯಾದ ಆಕ್ಸಿಜನ್ ಜೊತೆಗೆ ಪ್ರತಿವರ್ತಿಸುತ್ತವೆ. ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲಾ ಲೋಹಗಳಿಗೆ ಏನಪ್ಪಾ ತನ್ನದೇ ಆದಂತ ವಿಶೇಷ ಗುಣಗಳಿದೆ, ಪ್ರತಿಕ್ರಿಯೆ ಮಾಡುವಂತಹ ವಿಶೇಷ ಗುಣಗಳಿದೆ. ಕೆಲವೊಂದು ಲೋಹಗಳು ಬೇಗನೆ ಪ್ರತಿಕ್ರಿಯಿಸ್ತವ, ಇನ್ನು ಕೆಲವು ಲೋಹಗಳು ಬೇಗನೆ ಪ್ರತಿಕ್ರಿಯಿಸುವುದಿಲ್ಲ. ಹಾಗಾಗಿ ಇದನ್ನ ನಾವೇನಪ್ಪಾ ಅಂತಂದ್ರ ಅರ್ಥ ಮಾಡ್ಕೊಳ್ಬೇಕಾಗ್ತದ. ಇನ್ನ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇನ್ನಷ್ಟು ಅಂಶಗಳು ಇದ್ರ ಬಗ್ಗೆ ಅಂತಂದ್ರ ಲೋಹದ ಬಗ್ಗೆ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ನೋಡ್ರಿ ಇಲ್ಲಿ ಒಂದು ವಿಶೇಷತೆ ಅದ, ಸೋಡಿಯಂ ಮತ್ತು ಪೊಟ್ಯಾಸಿಯಂ ಈ ಎರಡು ಲೋಹಗಳು ಏನದವಲ್ಲ ಈ ಲೋಹಗಳನ್ನ ನಾವು ಏನಾದ್ರೂ ಗಾಳಿಗೆ ತೆರೆದಿಟ್ರ ಕ್ಷಿಪ್ರವಾಗಿ ಉರಿದು ಬೆಂಕಿ ಹೊತ್ತಿಕೊಳ್ಳುತ್ತದೆ, ಬೆಂಕಿ ಹತ್ತದ. ಅದಕ್ಕಾಗಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ನಂತಹ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ. ಎಲ್ಲಿಟ್ಟಿರ್ತಾರ ಸೀಮೆ ಎಣ್ಣೆಯಲ್ಲಿ ನೋಡ್ರಿ. ಇದು ಒಂದು ಅಂಕಕ್ಕೆ ಬರುವಂತ ಪ್ರಶ್ನೆ ಏನು ಅಂತಂದ್ರ ವೈಜ್ಞಾನಿಕ ಕಾರಣ ಕೊಡಿ ಅಂತ ಪ್ರಶ್ನೆ ಬರ್ತದ. ಏನು ವೈಜ್ಞಾನಿಕ ಕಾರಣ ಯಾವುದಕ್ಕೆ ಅಂತಂದ್ರ ಯಾಕೆ ಸೋಡಿಯಂ ಅಥವಾ ಪೊಟ್ಯಾಸಿಯಂ ನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ, ಯಾಕೆ ಈ ಸೋಡಿಯಂ ಮತ್ತು ಪೊಟ್ಯಾಸಿಯಂ ನಂತಹ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಅಂದ್ರೆ ಆಮ್ಲಜನಕದೊಂದಿಗೆ ವರ್ತಿಸಿ ಕ್ಷಿಪ್ರವಾಗಿ ಉರಿದು ಅಂದ್ರೆ ಬೇಗನೆ ಉರಿದು ಬೆಂಕಿ ಹೊತ್ತಿಕೊಳ್ಳುವಂತಹ ಪ್ರವೃತ್ತಿಯನ್ನ ಇವು ತೋರಿಸ್ತವ. ಅದಕ್ಕಾಗಿ ಈ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಅಂತಕ್ಕಂತ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಇಡಲಾಗಿರ್ತದ. ಸೊ ಅದನ್ನು ನೀವು ನೆನಪಿಟ್ಕೊಳ್ಬೇಕು, ಇದನ್ನ ಪ್ರಶ್ನೆಯ ರೂಪದಲ್ಲಿ ನಿಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ಯಾಕೆ ಇವುಗಳನ್ನ ಸೀಮೆ ಎಣ್ಣೆಯಲ್ಲಿ ಇಡಬೇಕು, ಸೀಮೆ ಎಣ್ಣೆಯಲ್ಲಿ ಇಟ್ಟರ ಆಕ್ಸಿಜನ್ ಜೊತೆಗೆ ಸಂಪರ್ಕ ಬೆಳೆಯೋದಿಲ್ಲ. ನೀವು ಗಾಳಿ ಹಂಗ ತೆರೆದಿಟ್ರ ಆಕ್ಸಿಜನ್ ಜೊತೆಗೆ ಅದರ ಸಂಪರ್ಕ ಬೆಳೀತದ, ಬೆಂಕಿ ಹೊತ್ತಿಕೊಳ್ಳುತ್ತದ, ಬೆಂಕಿ ಹೊತ್ತಿಕೊಳ್ಳುತ್ತದೆ ಅಂತ ಕೊಟ್ಟಿದಾರಲ್ಲ. ಸೊ ಬೆಂಕಿ ಹೊತ್ತಿಕೊಳ್ಬಾರ್ದಾದ್ರೆ ನಾವು ಅದನ್ನ ಏನ್ ಮಾಡ್ಬೇಕು ಗಾಳಿಯಲ್ಲಿ ನೋಡ್ರಿ, ಅಲ್ಲಿ ಒಂದು ಪ್ರಯೋಗ ನಿಮಗ ನೋಡ್ಲಿಕ್ಕೆ ಸಿಗ್ತದೆ. ಏನಪ್ಪಾ ಅಂತಂದ್ರ ಗಾಳಿಯಲ್ಲಿ ಸೋಡಿಯಂ ಏನಾಗ್ತದ ಕ್ಷಿಪ್ರವಾಗಿ ಉರಿದು ಬೆಂಕಿ ಹೊತ್ತಿಕೊಳ್ಳುತ್ತದೆ.
ಆ ಬೆಂಕಿ ಹೊತ್ತಿಕೊಳ್ಳುವಂತಹ ಒಂದು ಪ್ರವೃತ್ತಿಯನ್ನು ನೀವು ಕಾಣಬಹುದು. ಅದಕ್ಕಾದ ಸೇಫ್ಟಿ ಈಸ್ ಅನ್ ಪರ್ಪಸ್, ಅದನ್ನ ಸೀಮೆಯಲ್ಲಿ ಇಡಬೇಕು. ಸೊ ನೀವು ಕಾಣಬಹುದು ಇನ್ನೊಂದು ಪ್ರಯೋಗ ಮಾಡ್ತಾ ಇದಾರ, ಗಾಳಿಯಲ್ಲಿ ಸೋಡಿಯಂ ಸೋಡಿಯಂ ಅನ್ನ ಇಡಲಾಗಿದೆ ಗಾಳಿಯಲ್ಲಿ. ಸೊ ಏನಾಗ್ತದ ಅನ್ನೋದನ್ನ ಅಬ್ಸರ್ವ್ ಮಾಡಲಿ, ಏನಾಗ್ತದ ನೋಡ್ರಿ. ನೋಡ್ರಿ ಅಲ್ಲಿ ಬೆಂಕಿ ಹತ್ತಿಕೊಂಡಿತ್ತು, ಕ್ಷಿಪ್ರವಾಗಿ ಉರಿದು ಬೆಂಕಿ ಹತ್ತಿಕೊಳ್ತದ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು, ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂತಕ್ಕಂತ ಲೋಹಗಳನ್ನ ಸೀಮೆ ಎಣ್ಣೆಯಲ್ಲಿ ಇಡಲಾಗ್ತದ. ಜೊತೆಗೆ ಸಾಮಾನ್ಯ ಉಷ್ಣತೆಯಲ್ಲಿ ಮ್ಯಾಗ್ನೀಸಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳ ಹೊರಪದರವು ತೆಳವಾದ ಆಕ್ಸೈಡ್ ಪದರದಿಂದ ಮುಚ್ಚಲ್ಪಟ್ಟಿರ್ತದ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣ ಹೊಂದುವುದನ್ನು ತಡೆಯುತ್ತದೆ. ಅಂದ್ರ ಈಗೇನು ನಾವು ಕಬ್ಬಿನ ತೂಕ ಹಿಡಿತದಲ್ಲ, ಆ ತೂಕ ಹಿಡಿದಂತ ಪದರವನ್ನ ಲೋಹದ ಆಕ್ಸೈಡ್ ಅಂತ ಹೇಳ್ಬೋದು. ಆದ ಬೆಳೆಯೋದ್ರಿಂದ ಆ ಪದರ ಇರೋದ್ರಿಂದ ಕಬ್ಬಿನ ಇನ್ನಷ್ಟು ತೂಕ ಹಿಡಿಯೋದು ಏನಾಗ್ತದ, ತಪ್ಪುತ್ತದ. ಸೊ ಅದನ್ನ ನಾವಿಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರ, ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಲ್ಪಟ್ಟಿರ್ತದ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣಗೊಳ್ಳುವುದು. ಉತ್ಕರ್ಷಣ ಮತ್ತು ಅಪಕರ್ಷಣ ಬಗ್ಗೆ ನೀವು ಅಧ್ಯಾಯ ಒಂದರಲ್ಲಿ ಕಲ್ತಿದ್ದೀರಿ. ಹೌದ, ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು, ಮಲೆ ಕಳೆದುಕೊಳ್ಳೋದು. ಸೊ ಈ ರೀತಿಯಾದಂತಹ ಕ್ರಿಯೆಗಳನ್ನ ಉತ್ಕರ್ಷಣೆ ಮತ್ತು ಅಪಕರ್ಷಣ ಕರಿತೀವಲ್ಲ, ಸೊ ಅದನ್ನ ನಾವೆಲ್ಲಿಯೂ ಕೂಡ ಅನುಭವಿಸಬೇಕಾಗ್ತದ. ಜೊತೆಗೆ ಏನಂತಂದ್ರ, ಆಮ್ಲಜನಕಗಳು ಲೋಹದ ಮೇಲೆ ಯಾವೆಲ್ಲ ರೀತಿಯಾದಂತಹ ಪರಿಣಾಮಗಳನ್ನ ಬೀರ್ತಾ ಇರ್ತಾವ ಅನ್ನೋದನ್ನ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಏನ್ ಮಾಡಬಹುದು, ಸಾಕಷ್ಟು ಸಂದರ್ಭಗಳಲ್ಲಿ ಕಾಣಬಹುದು. ಕಾಶಿಯಾದ ಕಬ್ಬಿಣವು ಉರಿಯುವುದಿಲ್ಲ, ಆದರೆ ಕಬ್ಬಿಣದ ರಜೆಗಳನ್ನು ಬರ್ನರ್ನ ಜ್ವಾಲೆಯ ಮೇಲೆ ಚಿಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತವೆ. ಅಂದ್ರೆ ಏನರ್ಥ, ಕಬ್ಬಿಣವನ್ನ ನೀವು ಹಿಡಿದು ಕಾಯಿಸಲಿಕ್ಕೆ ಪ್ರಾರಂಭಿಸಿದ್ರೆ ಅಥವಾ ಅದಕ್ಕೆ ಬೆಂಕಿ ಹೆಚ್ಚಿಕೊಳ್ಳೋದಿಲ್ಲ. ಆದ್ರ ಕಬ್ಬಿಣದ ಚೂರುಗಳನ್ನ ನಿಮ್ಮ ಗ್ಯಾಸ್ ಬರ್ನರ್ ಮೇಲೆ ಇಟ್ಟಿದೆ ಅಂತಂದ್ರೆ ಅದಕ್ಕೆ ಬೆಂಕಿ ಹೊತ್ಕೊಳ್ತದ. ಸೊ ಅದನ್ನು ನಾವಿಲ್ಲಿ ಕಾಣಬಹುದು. ಆಮೇಲೆ ಇನ್ನು ನೆಕ್ಸ್ಟ್ ಏನಾಗ್ತದ ಅಂತಂದ್ರ, ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತದ ಅನ್ನೋ ಬಗ್ಗೆ ನಾವು ಕಲಿಬೇಕಾಗಿಲ್ಲ. ಲೋಹಗಳು ನೀರಿನ ಜೊತೆ ಪ್ರತಿ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಏನ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ. ಲೋಹದ ಆಕ್ಸೈಡ್ಗಳು ಕೂಡ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳು ಆಗ್ತಾವ. ಆದ್ರೆ ಎಲ್ಲಾ ಲೋಹಗಳು ನೀರಿನೊಂದಿಗೆ ಪ್ರತಿ ವರ್ತಿಸುವುದಿಲ್ಲ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದ್ರೆ, ಲೋಹಗಳು ನೀರಿನಲ್ಲಿ ಅಥವಾ ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ. ಇದನ್ನ ನೀವರಿಗೆ ಕಲ್ತದ್ದು ಯಾವುದು ಅಂದ್ರೆ, ಲೋಹಗಳು ಗಾಳಿಯೊಂದಿಗೆ ಹೇಗೆ ವರ್ತಿಸುತ್ತವೆ, ಇನ್ನ ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಹಾಗಾದ್ರೆ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳನ್ನ ಬಿಡುಗಡೆ ಮಾಡುತ್ತವೆ, ಇದು ಒಂದ್ ನೆನಪಿರ್ಬೇಕು. ಆಮೇಲೆ ಎರಡನೇ ಪ್ರಶ್ನೆ ಏನಂತಂದ್ರ, ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು. ಸೊ ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ, ಉಭಯಧರ್ಮಿ ಆಕ್ಸೈಡ್ ಅಂದ್ರೆ ಏನು, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನ ಪ್ರದರ್ಶಿಸುವಂತ ಆಕ್ಸೈಡ್ಗಳಿಗೆ ಏನಂತಾರ, ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಕರೀತಾರ. ಸೊ ಈ ಉಭಯಧರ್ಮಿ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಏನನ್ನ ಬಿಡುಗಡೆ ಮಾಡ್ತಾವ ಅಂದ್ರೆ, ಲವಣ ಮತ್ತು ನೀರನ್ನ ಬಿಡುಗಡೆ ಮಾಡ್ತಾವ. ಅದಾದ ನಂತರ ನೆಕ್ಸ್ಟ್ ಬಂದದ್ದು ಯಾವುದು ಅಂತಂದ್ರ, ಲೋಹಗಳು ನೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದ್ರ ಬಗ್ಗೆ. ಸೊ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್, ಇದು ಅಲ್ಲಿ ಏನ್ಪಾ ಅಂತಂದ್ರೆ, ಯಾವ ರೀತಿಯಾಗಿ ನಾವು ಲೋಹಗಳು ನೀರು ಗಾಳಿಯೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾದಂತ ಉತ್ಪನ್ನಗಳನ್ನ ಪಡೆಯುತ್ತಿದ್ದೇವಲ್ಲ, ಹಾಗೆ ನೀರಿನೊಂದಿಗೆ ವರ್ತಿಸಿದಾಗ ಪಡೆಯುವಂತ ಉತ್ಪನ್ನಗಳು ಯಾವುದು ಅನ್ನೋದನ್ನ ನಾವು ನೆನೆಸಿಕೊಳ್ಬೇಕು. ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ಗಳನ್ನ ಪಡಿತಿದ್ವಿ. ಈಗ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಜೊತೆಗೆ ಇನ್ನೊಂದು ಅನಿಲವನ್ನ ಪಡಿತೀವಿ ನಾವು. ಯಾವ ಅನಿಲ ಅಂದ್ರೆ, ಹೈಡ್ರೋಜನ್ ಅನಿಲ. ಸೊ ಅದರ ಬಗ್ಗೆ ಒಂದೆರಡು ಉದಾಹರಣೆಗಳನ್ನ ಈಗ ನೋಡೋಣ. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಎರಡು ಉತ್ಪನ್ನಗಳು ನಮಗೆ ದೊರೆಯುತ್ತವೆ, ಒಂದು ಲೋಹದ ಆಕ್ಸೈಡ್, ಇನ್ನೊಂದು ಹೈಡ್ರೋಜನ್ ಅಂತಕ್ಕಂತ ಅನಿಲ. ಈ ಎರಡು ಉತ್ಪನ್ನಗಳನ್ನ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ನಾವು ಕಾಣಬಹುದಾಗಿದೆ.
ಸೊ ಅಲ್ಲಿ ನಾವು ನೋಡ್ಬೋದು ನೀರಿನೊಂದಿಗೆ ವರ್ತಿಸಿದಾಗ ಏನಪ್ಪ ಅಂತಂದ್ರೆ ಸೋಡಿಯಂ ಅಂತಕ್ಕಂಥದ್ದು H2O ಅಂತಕ್ಕಂಥ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಜೊತೆಗೆ ಉಷ್ಣ ಶಕ್ತಿಯ ಬಿಡುಗಡೆಯನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಸೋಡಿಯಂ Na2Na ಪ್ಲಸ್ 2H2O ಏನ್ ಕೊಡ್ತದ ಅಂದ್ರೆ 2NaOH ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದ. ಅದಾದ ನಂತರ ಏನ್ ಬಿಡುಗಡೆ ಆಗ್ಯದ ನೋಡ್ರಿ H2 ಅಂತಕ್ಕಂಥದ್ದು ಹೈಡ್ರೋಜನ್ ಗ್ಯಾಸ್ ಅದನ್ನ ಬಿಡುಗಡೆ ಆಗುವಂತ ನೋಡ್ಬೋದು. ಆಮೇಲೆ ಉಷ್ಣ ಶಕ್ತಿ ಅಂದ್ರೆ ಶಕ್ತಿ ಇಲ್ಲಿ ಹೀಟ್ ಎನರ್ಜಿ ಜನರೇಟ್ ಆಗ್ತದ. ಪೊಟ್ಯಾಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗ್ತದ. ಜೊತೆಗೆ ಏನಪ್ಪ ಅಂತಂದ್ರ ಇಲ್ಲಿ ಹೇಳ್ತಾರೆ ಏನಪ್ಪ ಅಂದ್ರೆ ಸೋಡಿಯಂ ನೀರಿನೊಂದಿಗೆ ಪ್ರತಿಕ್ರಿಯಿಸುತ್ತದೆ, ರಿಯಾಕ್ಟ್ ಮಾಡ್ತದ. ಸೋಡಿಯಂ ನೀರಿನೊಂದಿಗೆ ಏನ್ ಮಾಡ್ತದ ಪ್ರತಿವರ್ತನೆ ಮಾಡ್ತದ. ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್ ಅಲ್ಲಿ ನೀರಿನೊಂದಿಗೆ ವರ್ತಿಸ್ತದ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೋಡಿಯಂ ಇಸ್ ಅನ್ ಅಲ್ಕಲಿ ಮೆಟಲ್ ಕ್ಷಾರ ಲೋಹ. ಅಲ್ಕಲಿ ಮೆಟಲ್ ಅಂದ್ರೆ ಏನ ಕ್ಷಾರ ಲೋಹ ಸೋಡಿಯಂ. ಯಾಕಂತಂದ್ರೆ ಇದು ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಆಗ್ತದ. ಸಿಂಬಾಲ್ ಏನಪ್ಪ ಅಂತಂದ್ರ ಸೋಡಿಯಂ ನ ಸಿಂಬಾಲ್ ಸಂಕೇತ ಏನಂದ್ರ NA. ಆಮೇಲೆ ಅಟೋಮಿಕ್ ನಂಬರ್ ಇದ್ರೂ ನಾವು ನೆನ್ಪಿಟ್ಕೋಬೇಕು. ಪರಮಾಣು ಸಂಖ್ಯೆ 11 ಅಟೋಮಿಕ್ ನಂಬರ್. ಸೊ ಈ ರೀತಿಯಾಗಿ ಏನಪ್ಪಾ ಅಂದ್ರೆ ವೆನ್ ಯು ಮಿಕ್ಸ್ ಸೋಡಿಯಂ ಅಂಡ್ ವಾಟರ್ ಸೋಡಿಯಂ ಮತ್ತು ನೀರನ್ನ ಏನಪ್ಪಾ ಅಂದ್ರೆ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರ ಯು ಗೆಟ್ ಹೈಲಿ ರಿಯಾಕ್ಟಿವ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಬಹಿರುಷ್ಣಕ ಕ್ರಿಯೆ ಅಲ್ಲಿ ನಡೀತದ. ಅಂದ್ರೆ ಉಷ್ಣವನ್ನ ಬಿಡುಗಡೆ ಮಾಡುವಂತಹ ಕ್ರಿಯೆ ನಡೀತದ. ನೀರಿನೊಂದಿಗೆ ಸೋಡಿಯಂ ಅನ್ನ ನೀವು ಬೆರೆಸಿದ್ದೆ ಆಗಲ್ಲ ನೋಡ್ರಿ ಉಷ್ಣತೆ ಯಾವ ರೀತಿಯಾಗಿ ಬಿಡುಗಡೆ ಆಗ್ತದ. ಬಹಿರುಷ್ಣಕ ಕ್ರಿಯೆ ಉಷ್ಣತೆ ಬಿಡುಗಡೆ ಆಗೋದು, ಅಂತರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣತೆ ಹೀರಿಕೊಳ್ಳೋದು, ಬಹಿರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣತೆ ಹೊರಗೆ ಬರೋದು. ಸೊ ಆ ರೀತಿಯಾದಂತ ನೋಡ್ರಿ ಸೋಡಿಯಂ ಮತ್ತು ನೀರು ಎರಡು ಬೆರೆಸಿದ್ರೆ ಅಂದ್ರೆ ಬೆಂಕಿ ಹತ್ತಿಕೊಳ್ತದ. ಅದನ್ನ ನಾವು ನೆನ್ಪಿಟ್ಕೊಳ್ಬೇಕು ನೋಡ್ರಿ ಯಾವ ರೀತಿಯಾಗಿ ಬೆಂಕಿ ಹತ್ತಿಕೊಳ್ತದ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಅದಕ್ಕಾಗಿ ಸೋಡಿಯಂ ಅಂತಕ್ಕಂಥ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಇಟ್ಟಿರಲಾಗ್ತದ. ಇಲ್ಲ ಅಂತಂದ್ರೆ ಇದು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತದ ಬೆಂಕಿ ಹತ್ತಿಕೊಳ್ತದ ಅನ್ನೋ ಕಾರಣಕ್ಕಾಗಿ ಇದನ್ನ ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರ ಅಂತ ಹೇಳ್ಬಹುದು. ಜೊತೆಗೆ ಏನ್ ಅಂದ್ರೆ ಪೊಟ್ಯಾಸಿಯಂ ಕೂಡ ನೀರಿನೊಂದಿಗೆ ಏನ್ ಮಾಡ್ತದ ಪ್ರತಿ ವರ್ತಿಸ್ತದ. ಯಾಕಂದ್ರೆ ಈಗಾಗಲೇ ನಾ ಹೇಳಿದ ಹಾಗೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇವೆರಡು ಕ್ಷಾರ ಲೋಹಗಳು, ಇವೆರಡು ಕೂಡ ಕ್ಷಿಪ್ರವಾಗಿ ಅವರಿಗೆ ಬೆಂಕಿಯನ್ನ ಹತ್ತಿಕೊಳ್ಳದ. ನೋಡ್ರಿ ಯಾವ ರೀತಿಯಲ್ಲಿ ಪೊಟ್ಯಾಸಿಯಂ ಕೂಡ ನೀರಿನೊಂದಿಗೆ ವರ್ತಿಸಿದಾಗ ಬೆಂಕಿ ಹತ್ತಿಕೊಳ್ತದೆ, ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸಿದಾಗ ಬೆಂಕಿ ಹತ್ತಿಕೊಳ್ತದ. ಅದಕ್ಕಾಗಿನ ಸೇಫ್ಟಿ ರೀಸನ್ ಪರ್ಪಸ್ ಅದನ್ನ ಎಲ್ಲಿಟ್ಟಿರ್ತಾರೆ ಅಂತಂದ್ರೆ ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರ. ಸೊ ನೀರಿನೊಂದಿಗೆ ಕ್ಯಾಲ್ಸಿಯಂ ಪ್ರತಿವರ್ತನೆಯು ತೀವ್ರತೆ ಕಡಿಮೆ ಇರ್ತದ, ಬಿಡುಗಡೆ ಆಗುವ ಉಷ್ಣವು ಹೈಡ್ರೋಜನ್ ಹತ್ತಿಕೊಳ್ಳಲು ಸಾಕಾಗುವುದಿಲ್ಲ ಅಂದ್ರೆ ಬೆಂಕಿ ಹತ್ತಿಕೊಳ್ಳಕ್ಕೆ ಸಮಸ್ಯೆ ಆಗ್ತದ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸ್ತದ ಏಕೆಂದರೆ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲಗಳು ಅನಿಲದ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಅನ್ನೋದು ನೀರಿನ ಮೇಲೆ ತೇಲ್ತದ ಅನ್ನೋದನ್ನ ನಾವು ಇಲ್ಲಿ ಕಾಣಬಹುದು. ಕ್ಯಾಲ್ಸಿಯಂ ಪ್ಲಸ್ ನೀರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಈ ರೀತಿಯಾದಂತ ಒಂದು ರಾಸಾಯನಿಕ ಕ್ರಿಯೆ ಅಲ್ಲಿ ನಡೀತದ. ಯಾವ ನಡುವ ಕ್ಯಾಲ್ಸಿಯಂ ಮತ್ತು ನೀರಿನ ನಡುವೆ ನಡೀತದ ಅಂತ ಹೇಳ್ಬೋದು. ಜೊತೆಗೆ ತಣ್ಣೀರಿನೊಂದಿಗೆ ಅಂದ್ರೆ ತಂಪು ನೀರಿನೊಂದಿಗೆ ಮ್ಯಾಗ್ನೀಸಿಯಂ ಲೋಹ ಯಾವುದೇ ರೀತಿಯಾದಂತ ರಿಯಾಕ್ಷನ್ ಮಾಡುವುದಿಲ್ಲ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮ್ಯಾಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದ. ನೋಡ್ರಿ ಕೆಲವು ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸದೆ ಬಿಸಿ ನೀರಿನೊಂದಿಗೆ ವರ್ತಿಸ್ತಾವ, ಅದರಲ್ಲಿ ಮೆಗ್ನೀಸಿಯಂ ಒಂದು. ಮೆಗ್ನೀಸಿಯಂ ಬಿಸಿ ನೀರಿನೊಂದಿಗೆ ವರ್ತಿಸಿದಾಗ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಸಿಗ್ತದ, ಮತ್ತೆ ಅಂತಂದ್ರೆ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತದ. ಅದನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕು.
ಇದು ಕೇವಲ ನೀರಿನೊಂದಿಗೆ ಮಾತ್ರ ವರ್ತನೆ ಅಲ್ಲ, ಬಿಸಿ ನೀರಿನೊಂದಿಗೆ ವರ್ತನೆಯನ್ನು ನಾವು ತಿಳಿದುಕೊಳ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಹಬೆಯೊಂದಿಗೆ ವರ್ತನೆ ಅಂತ ಬರ್ತದೆ. ಮುಂದಿನ ಅವಧಿಗಳಲ್ಲಿ ನೀವು ಅದನ್ನು ಕಲಿತಾ ಹೋಗ್ತೀರಿ. ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂತ ಲೋಹಗಳು ತಣ್ಣನೆ ಅಥವಾ ಬಿಸಿ ನೀರಿನ ಜೊತೆಗೆ ಪ್ರತಿವರ್ತಿಸುವುದಿಲ್ಲ ನೋಡ್ರಿ. ಈ ಲೋಹಗಳು ವಿಶೇಷವಾಗಿ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತು, ಇವು ಏನಪ್ಪಾ ಅಂದ್ರೆ ನೀರಿನ ಜೊತೆಗೆ ಇರ್ಬೋದು, ಬಿಸಿ ನೀರಿನ ಜೊತೆಗೆ ಬೇಗನೆ ರಿಯಾಕ್ಟ್ ಮಾಡದೇ ಇರ್ಬೋದು. ಆದರೆ ಹಬೆಯ ಜೊತೆಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗಳನ್ನ ಉಂಟು ಮಾಡ್ತಾವ. ಈ ಲೋಹಗಳು ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತು ಹಬೆಯೊಂದಿಗೆ ವರ್ತಿಸುವಂತಹ ಗುಣವನ್ನ ಹೊಂದಿವೆ. ಇಲ್ಲಿ ಅದಕ್ಕೆ ಉದಾಹರಣೆ ಹೇಳ್ತಾರೆ, ಅಲ್ಯೂಮಿನಿಯಂ ಪ್ಲಸ್ ಕ್ರಿಯೇಟಿವ್ ಗ್ಯಾಸಿಯಸ್ ಫಾರ್ಮ್ ಅದ ಅಂದ್ರೆ ಅದು ಹಬೆ. ಗ್ಯಾಸ್ ಅಂದ್ರೆ ಏನು? ಹಬೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಸಿಗ್ತದ, ಜೊತೆಗೆ ಹೈಡ್ರೋಜನ್ ನ ಉತ್ಪಾದನೆ ಆಗ್ತದ. ಸೊ ಈ ರೀತಿಯಾಗಿ ಒಟ್ಟಾರೆ ಲೋಹಗಳು ಗಾಳಿಯೊಂದಿಗೆ ಮತ್ತು ನೀರಿನೊಂದಿಗೆ ಹೇಗೆ ವರ್ತಿಸ್ತಾವ ಅನ್ನೋದನ್ನ ಕಲಿತದ್ರಿ. ಕೆಲವು ಲೋಹಗಳು ಯಾವ ಅಂತಂದ್ರೆ ಅಲ್ಯೂಮಿನಿಯಂ, ಕಬ್ಬಿಣ ಮತ್ತು ಸತುವಿನಂತಹ ಲೋಹಗಳು ಇವೇನ್ಪಾ ಅಂದ್ರೆ ಹಬೆಯೊಂದಿಗೆ ವರ್ತಿಸ್ತಾವ. ಗಾಳಿ ಮತ್ತು ನೀರಿಗಿಂತ ಯಾವೊಂದಿಗೆ ಹೆಚ್ಚುವರಿ ವರ್ತಿಸ್ತಾವ ಅಂತಂದ್ರೆ ಹಬೆಯೊಂದಿಗೆ ವರ್ತಿಸ್ತಾವ. ಅದರ ಉದಾಹರಣೆಯನ್ನು ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. 2Al+3H2O. H2O ಅಂದ್ರೆ ನೀರು ಅಂತ ಅನ್ಕೊಳ್ಬಾರ್ದು. H2O ಅಂದ್ರೆ ಅದು ಅದಕ್ಕೆ ಮುಳುಗುವ ಸ್ಥಿತಿ ಅದ. ನೀರಿಗೆ ಒಂದು ಘನ ಸ್ಥಿತಿ, ಅದು ಮಂಜುಗಡ್ಡೆ. ಇನ್ನೊಂದು ದ್ರವ ಸ್ಥಿತಿ, ಅದನ್ನ ನೀರು ಅಂತ ಕರಿತೀರಿ. ಇನ್ನೊಂದು ಆವಿಯ ಸ್ಥಿತಿ, ಅದನ್ನ ಏನಂತೀರಿ? ಅನಿಲ ಸ್ಥಿತಿ. ಸೊ ಹಾಗಾಗಿ ಇವೆರಡನ್ನು ಕೂಡಿಸಿದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ನಮಗಲ್ಲಿ ಸಿಗ್ತದ. ಆಮೇಲೆ ಹೈಡ್ರೋಜನ್, ಈ ರೀತಿಯಾಗಿ ನಮಗ ಉತ್ಪನ್ನಗಳು ದೊರೀತಾವ. ಸೊ ಇದಿಷ್ಟು ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಯಾವ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಕೊಡ್ತಾವು ಅನ್ನೋದ್ರ ಬಗ್ಗೆ ನಾವು ಕಲಿತೀವಿ. ಇನ್ನ ಮುಂದಿನ ಅವಧಿಯಲ್ಲಿ ಲೋಹಗಳು ಹಬೆಯೊಂದಿಗೆ ವರ್ತನೆ, ಲೋಹಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ನಾವು ಕಲಿಯೋಣ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ವಿರಾಮವನ್ನು ನೀಡ್ತೀನಿ. ಧನ್ಯವಾದಗಳು.